ಇವತ್ತು ನಾನು ಉದ್ದಿನ ಬೇಳೆ ಮತ್ತು ಹೆಸರು ಬೇಳೆ ಎರಡೂ ಸಮ ಪ್ರಮಾಣದಲ್ಲಿ ಬಳಸಿ ಚಕ್ಲಿ ಮಾಡ್ತಾ ಇದ್ದೀನಿ. ಎರಡೂ ಕುದಿಸ್ಕೊಂಡು ಮಾಡ್ತಾ ಇದ್ದೀನಿ ನಾನು. ಹಾಗಾದರೆ ನೋಡೋಣ. ನಾನು ಒಂದು ಯಾವುದಾದ್ರೂ ಕಪ್ ಅಳತಿ ತೊಗೊಳ್ರಿ ನೀವು. ನಾನು ಒಂದು ಕಪ್ಪು ಹೆಸರು ಬೇಳೆ ತೊಗೊಂಡಿದ್ದೀನಿ, ಒಂದು ಕಪ್ಪು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಇದನ್ನೆರಡೂ ನಾನು ಸಪ್ರೇಟ್ ಸಪ್ರೇಟಾಗಿ ಬೇಯಿಸ್ಕೊತೀನಿ. ಮೊದಲಿಗೆ ಸ್ವಚ್ಛಾಗಿ ತೊಳೆದು ಆಮೇಲೆ ಒಂದಕ್ಕೆ ಎರಡು ನೀರು ಹಾಕಿ ಬೇಯಿಸ್ಕೊಳ್ಳಿಕ್ಕೆ ಇಟ್ಕೊತಿದ್ದೀನಿ. ಕುಕ್ಕರಲ್ಲೇ ಬೇಯಿಸ್ತೀನಿ. ನಾನು ಇದನ್ನ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಇದಕ್ಕೆ ಎರಡೂ ಒಂದೊಂದು ಗ್ಲಾಸ್ ಇದೆಯಲ್ಲ, ಸಣ್ಣ ಗ್ಲಾಸ್ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಎರಡು ನೀರು ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ, ದುಡಿಯೋ ಮಾಡಕ್ಕಂತೇಳಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಎರಡಕ್ಕೂ ಒಂದಕ್ಕೆರಡು ನೀರು ಹಾಕ್ತಾ ಇದ್ದೀನಿ. ಇದನ್ನ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳೋಣ. ಬೇಯಿದೆ, ಇದನ್ನ ತಟ್ಟೆಗೆ ಹಾಕೊಳ್ಳೋಣ. ಉದ್ದಿನ ಬೇಳೆ ಮತ್ತು ಹೆಸರು ಬೇಳೆ ಬೇಯಿಸ್ಕೊಂಡು ಎಷ್ಟು ಹಿಡಿಯುತ್ತೆ ಅಷ್ಟು ಅಕ್ಕಿ ಹಿಟ್ಟು ಹಾಕಿ ಮಾಡ್ತಾ ಇರೋದು ಇದು ಚಕ್ಲಿ. ಇದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು. ಮೊದಲಿಗೆ ಸ್ವಲ್ಪ ಹಾಕೊಳ್ಳೋಣ. ಇದ್ರಮೇಲೆ ಎಷ್ಟು ಬೇಕಷ್ಟು ಖಾರ ಖಾರ ಪುಡಿ ಹಾಕೊಳ್ಳೋಣ. ನಿಮಗೆ ಎಷ್ಟು ಬೇಕು ಖಾರ ಅಷ್ಟು ಹಾಕೊಳ್ಳಿ. ರುಚಿಗೆ ಉಪ್ಪು, ಸ್ವಲ್ಪ ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆನೂ ಹಾಕ್ತಾ ಇದ್ದೀನಿ. ನೀರು ಹಾಕಲಾರ್ದೇ ಕಲಿಸ್ಕೋಬೇಕು. ಅಕ್ಕಿ ಇಟ್ಟು ನೋಡಿಕೊಂಡು ಹಾಕ್ಕೋಬೇಕು. ನೋಡಿ ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ ನಾನು. ಈಗ ಚಕ್ಲಿ ಮಾಡೋಣ. ಹೀಗೆ ಮಾಡಿದರೆ ಕಟ್ಟ ಆಗೋದಿಲ್ಲ. ಇದು ಬೇರೆ ಚಕ್ಲಿ ಆದರೆ ಮುರಿದು ಬಿಡತ್ತೆ. ಚಕ್ಲಿ ರೆಡಿಯಾಗಿದೆ. ಈ ರೀತಿ ಉದ್ದಿನ ಬೇಳೆ ಮತ್ತು ಹೆಸರು ಬೇಳೆಯಿಂದ ಕುದಿಸಿ ಮಾಡೋದ್ರಿಂದ ಚಕ್ಲಿ ಮಾಡೋಕ್ಕೆ ಬೇಜಾರೇ ಬರೋದಿಲ್ಲ. ನೋಡಿ ಎಷ್ಟು ಕುರುಮ್ ಕುರುಮ್ ಆಗಿದೆ, ನೋಡಿ ಆವಾಗ ಬರ್ತಾ ಇದೆ ನೋಡಿ. ಇದನ್ನು ಜರೂರ್ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂಥೇಳಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು.